ಸೂರ್ಯನು ಮೇಷಾದಿಯದ ದಶಾ ರಾಶಿಗಳಿಂದ ಕ್ರಮವಾಗಿ ಪೂರ್ವ ರಾಶಿಯಿಂದ ಉತ್ತರ ರಾಶಿಯೊಳಗೆ ಪ್ರವೇಶಿಸುವುದನ್ನು ಸಂಕ್ರಾಂತಿ ಎಂದು ಕರೀತಾರೆ. ರೈತರು ಕಷ್ಟಪಟ್ಟು ದುಡಿದಿರುವ ಬೆಳೆಗಳು ಈ ಸಮಯದಲ್ಲಿ ಕೈಗೆ ಬರುವುದರಿಂದ ಇದನ್ನು ರೈತರ ಹಬ್ಬ ಎಂದು ಬಣ್ಣಿಸಲಾಗಿದೆ. ಸಂಕ್ರಾಂತಿ ಹಬ್ಬ ಎಂದಾಕ್ಷಣ ಮೊದಲು ನೆನಪಾಗುವುದು ಗ್ರಾಮೀಣ ವಾತಾವರಣ ಮತ್ತು ಹೈನುಗಾರಿಕೆ. ಹಳ್ಳಿಗಳಿಂದ ಪಟ್ಟಣಗಳಿಗೆ ವಿವಿಧ ಉದ್ಯೋಗಗಳ ಮೇಲೆ ವಲಸೆ ಬಂದವರೆಲ್ಲರೂ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಊರುಗಳಿಗೆ ತಲುಪುತ್ತಾರೆ. ಹಾಗಾದರೆ ಸಂಕ್ರಾಂತಿಯ ಮೂರು ದಿನ ಯಾವ ರೀತಿಯಾಗಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂಬುದನ್ನು ತಿಳಿಯೋಣ. ಸಂಕ್ರಾಂತಿಯ ಮೊದಲನೇ ದಿನ ಯಾವ ರೀತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂಬುದನ್ನು ತಿಳಿಯೋಣ. ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಸಂಕ್ರಾಂತಿಯ ಮೊದಲ ದಿನ ಭೋಗಿ ಹಬ್ಬವನ್ನು ಆಚರಿಸಲಾಗುತ್ತೆ. ಆ ದಿನ ಮುಂಜಾನೆ ಚಳಿಯನ್ನು ಓಡಿಸಲು ಅವರವರ ಮನೆಯ ಮುಂದೆ ಬೆಂಕಿಯನ್ನು ಹಾಕ್ತಾರೆ. ಆ ಬೆಂಕಿಯಲ್ಲಿ ತಮ್ಮ ಹಳೆಯ ಆಲೋಚನೆಗಳನ್ನು ಸುಟ್ಟು ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಲು ಅವರು ಅಗ್ನಿದೇವರನ್ನ ಪ್ರಾರ್ಥಿಸ್ತಾರೆ. ಇದರ ಸಂಕೇತವಾಗಿ ಅವರ ಮನೆಯ ಹಳೆಯ ವಸ್ತುಗಳನ್ನು ಆ ಬೆಂಕಿಯಲ್ಲಿ ಸುಟ್ಟು ಹಾಕ್ತಾರೆ. ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹೂಮಾಲೆಗಳಿಂದ ಅಲಂಕರಿಸುತ್ತಾರೆ ಹಾಗೂ ಚಿಕ್ಕ ಮಕ್ಕಳ ಮೇಲೆ ಭೋಗಿ ಹಣ್ಣುಗಳನ್ನು ಹಾಕುವ ಆಚಾರವೂ ಇದೆ. ಸಂಕ್ರಾಂತಿಯ ಎರಡನೇ ದಿನ ಈ ದಿನವೂ ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕ್ತಾರೆ. ಆ ರಂಗೋಲಿಯನ್ನು ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ಗೊಬ್ಬೆಮ್ಮನ ಹಾಡುಗಳನ್ನು ಹಾಡ್ತಾರೆ. ವಿವಿಧ ಬಗೆಯ ತಿಂಡಿಗಳನ್ನು ತಯಾರಿಸಿ ಸೂರ್ಯದೇವರಿಗೆ ಪ್ರಸಾದವಾಗಿ ಅರ್ಪಿಸ್ತಾರೆ. ನಂತರ ಸುಂದರವಾಗಿ ಅಲಂಕರಿಸಿದ ಎತ್ತುಗಳನ್ನು ಮನೆ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಡೋಲು ಮತ್ತು ಸನಾಯಿ ರಾಗ ನೃತ್ಯವನ್ನು ಮಾಡಲಾಗುತ್ತೆ. ಇದಷ್ಟೇ ಅಲ್ಲದೆ ಅರಿಲೋ ರಂಗ ಹರಿ ಎಂದು ಕಂಚಿನ ಗೆಜ್ಜೆಗಳನ್ನು ಹಾಕಿಕೊಂಡು ಗಲ್ಲು ಗಲ್ಲು ಎಂದು ಕೈಗಳಲ್ಲಿ ಜೋಡಿ ಚಿರತೆಯ ಬೊಂಬೆಗಳನ್ನು ಇಟ್ಟುಕೊಂಡು ತಲೆಯ ಮೇಲೆ ರಾಗಿಯ ಅಕ್ಷಯ ಪಾತ್ರೆಯನ್ನು ಇಟ್ಟುಕೊಂಡು ಹರಿದಾಸು ಪ್ರತ್ಯಕ್ಷರಾಗ್ತಾರೆ. ಮೂರನೆಯ ದಿನ ಸಂಕ್ರಾಂತಿ ಹಬ್ಬದ ಕೊನೆಯ ದಿನವನ್ನು ಕನುಮ ಎಂದು ಕರೆಯಲಾಗುತ್ತೆ. ಈ ದಿನ ವಿವಿಧ ರೀತಿಯ ಹಿಟ್ಟಿನ ಬಗೆ ಬಗೆಯ ಅಡುಗೆಗಳನ್ನು ತಯಾರಿಸಿ ಬಂಧು ಮಿತ್ರರೊಂದಿಗೆ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದ ದಿನಗಳಲ್ಲಿ ಕೋಳಿಯ ಪಂದ್ಯಗಳು ನಡೆಯುತ್ತೆ. ಹಾಗಾದರೆ ಸಂಕ್ರಾಂತಿ ದಿನ ಹೇಗೆ ಪೂಜೆ ಮಾಡಬೇಕು? ಮಕರ ಸಂಕ್ರಾಂತಿಯ ಶುಭ ದಿನದಂದು ದಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ದಾರಿದ್ರ್ಯ ನಿವಾರಣೆಯಾಗುತ್ತೆ. ಸಂಕ್ರಾಂತಿಯ ದಿನದಂದು ಮಹಿಳೆಯರು ಹೂವು, ಅರಶಿನ, ಕುಂಕುಮ, ಹಣ್ಣುಗಳನ್ನು ದಾನ ಮಾಡಿದರೆ ಸಕಲ ಸಂಪತ್ತು ಮತ್ತು ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ. ಸಂಕ್ರಾಂತಿ ಒಂಟಿಯಾಗಿ ಬರುವುದಿಲ್ಲ ಎಂದು ನಮ್ಮ ಹಿರಿಯರು ಹೇಳ್ತಿರ್ತಾರೆ. ಮಹಾರಾಣಿಯಂತೆ ಮುಂದೆ ಭೋಗಿ, ಹಿಂದೆ ಕನುಮ ಹಬ್ಬವನ್ನು ತೆಗೆದುಕೊಂಡು ಬರುತ್ತದೆ. ಚಳಿಯ ಮಧ್ಯದಲ್ಲಿ ಸಂಕ್ರಾಂತಿ ಬರುತ್ತೆ. ಈ ದಿನ ಪೂರ್ವಜರನ್ನು ಪೂಜಿಸುವುದರಿಂದ ಅವರ ಆಶೀರ್ವಾದದಿಂದ ಲಭಿಸುತ್ತದೆ ಎನ್ನುತ್ತಾರೆ ಪುರೋಹಿತರು. ಆದ್ದರಿಂದ ಸಂಕ್ರಾಂತಿಯ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯ ದೇವರ ಕೋಣೆ ಸ್ವಚ್ಛಗೊಳಿಸಬೇಕು. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಬಾಗಿಲಿಗೆ ಹಚ್ಚ ಹಸುರಿನ ತೋರಣಗಳನ್ನು ಕಟ್ಟಿ ನಂತರ ಪೂಜಾ ಮಂದಿರವನ್ನು ರಂಗೋಲಿಗಳಿಂದ ಅಲಂಕರಿಸಬೇಕು. ಮುಂಜಾನೆಯ ಹರಿದಾಸು ಹರಿನಾಮ ಸಂಕೀರ್ತನೆಗಳು, ಜಂಗಾಪು, ದೇವರುಗಳು, ಪ್ರಬುಕ್ಕಲ ದೊರೆಗಳು, ಪಾಂಬಲ ವಂಡಗಳು, ಬೈನಾಯುಡುಗಳು, ಎತ್ತುಗಳು ಮನೆ ಮನೆಗೆ ತಿರುಗುತ್ತಾರೆ. ಅವರು ತಮ್ಮದೇ ಆದ ರೀತಿಯಲ್ಲಿ ಭಕ್ತಿಗೀತೆಗಳನ್ನು ಹಾಡುತ್ತಾರೆ ಮತ್ತು ನಮ್ಮ ಮನೆಗಳ ಮುಖ್ಯಸ್ಥರಿಗೆ ಏಳು ಜನ್ಮಗಳಲ್ಲಿ ಪುಣ್ಯಲೋಕ ಪ್ರಾಪ್ತಿಯಾಗಬೇಕು ಎಂದು ಅನುಗ್ರಹಿಸುತ್ತಾರೆ. ಸಂಕ್ರಾಂತಿ ಹಬ್ಬದಲ್ಲಿ ಮಹಿಳೆಯರು ಕೆಲವು ಆಚರಣೆಗಳನ್ನು ಮಾಡ್ತಾರೆ. ಅದರಲ್ಲಿ ಗೊಬ್ಬಿಗೌರಿ ವ್ರತವೂ ಒಂದು. ಈ ವ್ರತವು ಭೋಗಿಯಂದು ಪ್ರಾರಂಭವಾಗುತ್ತೆ. ಮಕರ ಸಂಕ್ರಾಂತಿಯ ದಿನದಂದು ಹೆಣ್ಣು ಮಕ್ಕಳನ್ನು ಮತ್ತು ಅಳಿಯಂದಿರನ್ನು ಅವರವರ ಮನೆಗೆ ಆಹ್ವಾನಿಸಿ ಹೊಸ ಬಟ್ಟೆಗಳನ್ನು ಕೊಟ್ಟು ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತೆ.